ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಕಾಲದ ಅಳತೆ ಮತ್ತು ಕಾಲದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಕಾಲದ ಅಳತೆಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯನಿಗೆ ಮೊದಲಿನಿಂದಲೂ ಕಾಲದ ಬಗ್ಗೆ ತಿಳಿದುಕೋಬೇಕು ಅಂತ ಸಹಜವಾಗಿ ಆಸಕ್ತಿ ಇತ್ತು. ಇದಕ್ಕಾಗಿ ಮನುಷ್ಯ ಸೂರ್ಯ ಚಂದ್ರ ನಕ್ಷತ್ರಗಳ ಚಲನೆಯನ್ನು ಗಮನಿಸ್ತಾ ಇದ್ದ. ಹಾಗೆಯೇ ಪ್ರಕೃತಿಯಲ್ಲಿ ನಿರ್ದಿಷ್ಟ ಕಾಲದ ನಂತರ ನಿರ್ದಿಷ್ಟ ಕಾಲಾವಧಿಯಲ್ಲಿ ಆಗುವಂತಹ ಬದಲಾವಣೆಗಳು ಅಂತಂದರೆ ಈ ವರ್ಷಕ್ಕೊಮ್ಮೆ ಈ ಗಿಡಗಳು ಚಿಗುರೋದು, ಪಕ್ಷಿಗಳು ವಲಸೆ ಹೋಗೋದು, ಕಾಲಗಳು ಅಂದರೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಹೀಗೆ ನಿರ್ದಿಷ್ಟ ಅವಧಿಗೊಮ್ಮೆ ಆಗುವಂತಹ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದ. ಈಗ ಒಂದು ವರ್ಷ ಅಂತಂದರೆ 365 ದಿನ, ಭೂಮಿ ಸೂರ್ಯನನ್ನು ಸುತ್ತುವುದಕ್ಕೆ ತೆಗೆದುಕೊಳ್ಳುವಂತಹ ಕಾಲ. ಆದರೆ ಇನ್ನು ನಿಖರವಾಗಿ ಹೇಳಬೇಕು ಅಂತಂದರೆ ಭೂಮಿ ಸೂರ್ಯನನ್ನು ಸುತ್ತುವುದಕ್ಕೆ ತೆಗೆದುಕೊಳ್ಳುವಂತಹ ಸಮಯ 365 ಕಾಲದಿನ, 365.25 ದಿನ. ನಾವು ಒಂದು ವರ್ಷಕ್ಕೆ 365 ದಿನ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ಉಳಿಯುವಂತಹ ಕಾಲದಿನ 4 ಸತಿ ಗುಣಿಸಿದರೆ ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ. ಆ ಒಂದು ದಿನವನ್ನು ಲೀಪ್ ಇಯರ್ನಲ್ಲಿ ಫೆಬ್ರವರಿ 29 ತಾರೀಕನ್ನಾಗಿ ಪರಿಗಣಿಸಿ ಅದನ್ನು ಸರಿದೂಗಿಸ್ತೀವಿ. ಈಗ ಈ ರೀತಿಯಾಗಿ ಸರಿದೂಗಿಸಿದರೂ ಸಹ ಕೆಲವು ದೋಷಗಳು ಕಾಣುತ್ತೆ, ಅದನ್ನು ಮುಂದೆ ನೋಡೋಣ. ಈ ಕ್ಯಾಲೆಂಡರ್ ಎರಡು ರೀತಿಯಲ್ಲಿರುತ್ತೆ. ಒಂದು ಸೌರಮಾನ ಕ್ಯಾಲೆಂಡರ್ ಅಂದರೆ ಸೂರ್ಯನ ಚಲನೆಯನ್ನು ಆಧರಿಸಿ ರಚಿಸಿದಂತಹ ಕ್ಯಾಲೆಂಡರ್, ಮತ್ತೊಂದು ಚಂದ್ರಮಾನ ಕ್ಯಾಲೆಂಡರ್ ಚಂದ್ರನ ಚಲನೆಯನ್ನು ರಚಿಸಿ ಆಧರಿಸಿ ರಚಿಸಿದಂತಹ ಕ್ಯಾಲೆಂಡರ್. ಈಗ ಸೌರಮಾನ ಕ್ಯಾಲೆಂಡರ್ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯನ ಸುತ್ತ ಭೂಮಿ ಒಂದು ರೌಂಡ್ ಸುತ್ತಿ ಬರೋದಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಒಂದು ವರ್ಷ. ಈಗ ಭೂಮಿ ಇಲ್ಲಿದೆ ಅಂತಂದರೆ ರಾತ್ರಿ ಹೊತ್ತಿನಲ್ಲಿ ಮನುಷ್ಯನ ತಲೆ ಈ ಕಡೆ ಇರುತ್ತೆ, ಅಂದರೆ ಒಂದು ನಿರ್ದಿಷ್ಟವಾದ ಸಮಯ ಮಧ್ಯರಾತ್ರಿ 12 ಗಂಟೆ ಅಂತ ತಿಳ್ಕೊಳ್ಳಿ. ಮೇಲ್ಗಡೆ ಈ ನಕ್ಷತ್ರದ ರಾಶಿಗಳು ಕಾಣಿಸ್ತಾ ಇರುತ್ತೆ. ಈ ನಕ್ಷತ್ರದ ರಾಶಿ ಒಂದು ತಿಂಗಳಲ್ಲಿ ಬೇರೆ ಇರುತ್ತೆ. ಜನವರಿಯಲ್ಲಿ ಬೇರೆ ಕಾಣುತ್ತೆ, ಫೆಬ್ರವರಿಯಲ್ಲಿ ಬೇರೆ ಕಾಣುತ್ತೆ, ಮಾರ್ಚಲ್ಲಿ ಬೇರೆ ಕಾಣುತ್ತೆ. ಹೀಗೆ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ನಕ್ಷತ್ರ ರಾಶಿಗಳು ಕಾಣಿಸ್ತಾ ಇರುತ್ತೆ. ಒಂದು ಸುತ್ತು ಸುತ್ತಿ ಬಂದಾಗ ಅಂದರೆ ಒಂದು ವರ್ಷದಲ್ಲಿ ನಾವು ಈ ಎಲ್ಲ ನಕ್ಷತ್ರದ ರಾಶಿಗಳನ್ನು ಒಂದು ಟೂರ್ ಮಾಡಿಕೊಂಡು ಬರ್ತೀವಿ. ಈ ರೀತಿಯ ಚಲನೆಯನ್ನು ಆಧರಿಸಿ ರಚಿಸಿದಂತಹ ಕ್ಯಾಲೆಂಡರ್ ಸೌರಮಾನ ಕ್ಯಾಲೆಂಡರ್. ಈಗ ಚಂದ್ರಮಾನ ಕ್ಯಾಲೆಂಡರ್. ಈ ಚಂದ್ರ ಭೂಮಿಯನ್ನು ಒಂದು ಸುತ್ತು ಸುತ್ತುವುದಕ್ಕೆ ತೆಗೆದುಕೊಳ್ಳುವಂತಹ ಸಮಯ 29.5 ದಿನ, ಹೆಚ್ಚು ಕಡಿಮೆ 30 ದಿನ. ಅದು 12 ಬಾರಿ ಸುತ್ತಿದಾಗ ಎಷ್ಟು ದಿನ ಆಗುತ್ತೆ? 354 ದಿನ ಆಗುತ್ತೆ. ನಾವು 29.5 ದಿನ ಅಂತ ತಗೊಳ್ಳೋದು ಸರಿಯಾಗೋದಿಲ್ಲ, 30 ದಿನ ಅಂತ ನಾವೇನಾದರೂ ಗಣನೆಗೆ ತಗೊಂಡ್ರೆ 12 ಬಾರಿ ಸುತ್ತಿದರೆ 360 ದಿನ ಆಯಿತು. ಆದರೆ ಒಂದು ವರ್ಷ ಅಂತಂದರೆ 365 ಕಾಲ ದಿನ. ಒಂದು ತಿಂಗಳನ್ನು 31 ದಿನ, ಒಂದನ್ನು 30, ಒಂದನ್ನು 31 ಮಾಡಿದರೆ ನಾವು ಬ್ಯಾಲೆನ್ಸ್ ಮಾಡಬಹುದು. ಈಗ ಈ ಒಂದು ವರ್ಷವನ್ನು ನಾವು ಪರಿಗಣಿಸಬೇಕಂತಂದರೆ ಈ ಚಂದ್ರಮಾನ ಕ್ಯಾಲೆಂಡರ್ಗಿಂತ ಸೌರಮಾನ ಕ್ಯಾಲೆಂಡರ್ ಅಂದರೆ ಸೂರ್ಯನ ಚಲನೆಯನ್ನು ಆಧರಿಸಿ ರಚಿಸಿದಂತಹ ಒಂದು ಕ್ಯಾಲೆಂಡರ್ ಬಹಳ ಉಪಯುಕ್ತ. ಈ ಈಜಿಪ್ಟ್ನಲ್ಲಿ ಒಂದು ಮಹಾಶ್ವಾನ ಅನ್ನುವಂತಹ ಒಂದು ನಕ್ಷತ್ರ ಪುಂಜದಲ್ಲಿರುವಂತಹ ಸೈರಸ್ ನಕ್ಷತ್ರ ವರ್ಷಕ್ಕೊಂದು ಬಾರಿ ಸೂರ್ಯೋದಯಕ್ಕಿಂತ ಸ್ವಲ್ಪ ಮುಂಚೆ ಕಾಣಿಸ್ತಾ ಇತ್ತು. ಅದೇ ನಕ್ಷತ್ರ ಮತ್ತೊಂದು ಬಾರಿ ಕಾಣುವುದಕ್ಕೆ ತೆಗೆದುಕೊಳ್ಳುವಂತಹ ಅವಧಿಯನ್ನು ಒಂದು ವರ್ಷ ಅಂಥೇಳಿ ಗಣನೆಗೆ ತೆಗೆದುಕೊಂಡಿದ್ದರು. ಹಾಗೂ ಅದೇ ಸಮಯ ನೈಲ್ ನದಿ ಉಕ್ಕಿ ಬರುವಂತಹ ಸಮಯವೂ ಸಹ ಹೌದು. ಈಗ ಇಲ್ಲಿ ಕಾಣ್ತಾ ಇರೋದು ಇದು ಸೈರಸ್ ನಕ್ಷತ್ರ, ಸೂರ್ಯೋದಯಕ್ಕಿಂತ ಸ್ವಲ್ಪ ಮುಂಚೆ ಕಾಣುವಂಥದ್ದು. ಇಲ್ಲಿ ಕಾಣ್ತಾ ಇರೋದು ಈಜಿಪ್ತು,
ಇಲ್ಲಿ ಕಾಣ್ತಾ ಇರೋದು ಬ್ಯಾಬಿಲೋನ್. ಈ ಬ್ಯಾಬಿಲೋನ್ ಕ್ಯಾಲೆಂಡರ್ ಕ್ರಿಸ್ತಪೂರ್ವ 1800ರಲ್ಲಿ ಈ ಚಂದ್ರಮಾನ ಕ್ಯಾಲೆಂಡರ್ ನ ಈ ಚಂದ್ರನ ಚಲನೆಯನ್ನು ಆಧರಿಸಿ ರಚಿಸಿದಂತಹ ಚಂದ್ರಮಾನ ಕ್ಯಾಲೆಂಡರ್ ಬ್ಯಾಬಿಲೋನ್ನಲ್ಲಿ ಬಳಕೆಗೆ ಬಂತು ಕ್ರಿಸ್ತಪೂರ್ವ 1800ರಲ್ಲಿ. ಆನಂತರ ಕ್ರಿಸ್ತಪೂರ್ವ 1100ರಿಂದ 800ರಲ್ಲಿ ಲ್ಯುನಿಸೋಲಾರ್ ಕ್ಯಾಲೆಂಡರ್ಗಳನ್ನು ಬಳಸಿದರು. ಅಂದರೆ ಈ ಚಂದ್ರನ ಚಲನೆ ಮತ್ತು ಸೂರ್ಯನ ಚಲನೆ ಎರಡನ್ನೂ ಗಣನೆಗೆ ತೆಗೆದುಕೊಂಡು ಲ್ಯುನಿಸೋಲಾರ್ ಕ್ಯಾಲೆಂಡರ್ನ ರಚಿಸಿ ಕಾಲವನ್ನು ಲೆಕ್ಕ ಹಾಕ್ತಿದ್ರು. ಇದು ಯಾಕೆ ಅಂತಂದರೆ ಚಂದ್ರಮಾನ ಕ್ಯಾಲೆಂಡರ್ನ ನಾವು ಉಪಯೋಗಿಸಿದ್ವಿ ಅಂತಂದರೆ 30 ದಿನ ಅಂತಲೇ ತಿಳ್ಕೊಂಡಿರ್ಬಂದು ತಿಂಗಳಿಗೆ 30 × 12 360 ದಿನಗಳಾಯಿತು. ಇದು 365 ಕಾಲ್ದಿನಕ್ಕೆ ಸರಿದೂಗೋದಿಲ್ಲ. ಅದಕ್ಕೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಲ್ಯುನಿಸೋಲಾರ್ ಕ್ಯಾಲೆಂಡರ್ನ ಉಪಯೋಗಿಸ್ತಾರೆ. ನಂತರ ಕ್ರಿಸ್ತಪೂರ್ವ 630ರಿಂದ 562ರಲ್ಲಿ ಸೌರ ಕ್ಯಾಲೆಂಡರ್ಗಳು ಬ್ಯಾಬಿಲೋನ್ನಲ್ಲಿ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರೋದು ರೋಮನ್ ಸಾಮ್ರಾಜ್ಯ. ಈ ರೋಮನ್ ಸಾಮ್ರಾಜ್ಯ ಯುರೋಪಿನ ಸುತ್ತಮುತ್ತ ಹರಡಿಕೊಂಡಿತ್ತು. ನಾವು ಈಗ ಬಳಸ್ತಾ ಇರೋದು ಈ ಮಾಡಿಫೈಡ್ ಬದಲಾವಣೆಗೊಂಡಂತಹ ರೋಮನ್ ಕ್ಯಾಲೆಂಡರ್ನ ಉಪಯೋಗಿಸ್ತಾ ಇದ್ದೀವಿ. ಈ ರೋಮನ್ ಕ್ಯಾಲೆಂಡರ್ ಯಾವ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ರೋಮನ್ ಕ್ಯಾಲೆಂಡರ್ನಲ್ಲಿ ಮೊದಲು ಇದ್ದಿದ್ದು ಮಾರ್ಚ್, ಅಂದರೆ ಅದನ್ನು ಏನು ಕರಿತಿದ್ರು, ಮೇರಿಯಸ್ ಅಂತ ಕರಿತಿದ್ರು. ನಂತರ ಏಪ್ರಿಲಿಯಸ್, ಮೇ, ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ ಈ ಥರ ತಿಂಗಳುಗಳು ಇದ್ವು. ಇಲ್ಲಿ ಸೆಪ್ಟ್ ಅಂತಂದರೆ 7, ಆಕ್ಟ್ ಅಂತಂದರೆ 8, ಎನ್ಒವಿ ನೋ ಅಂತಂದರೆ 9, ಡಿಸಿ ಡೆಕ್ ಅಂದರೆ 10. ಇದರಿಂದನೇ ಗೊತ್ತಾಗುತ್ತೆ ಸೆಪ್ಟೆಂಬರ್ 7ನೇ ತಿಂಗಳು, ಅಕ್ಟೋಬರ್ 8ನೇ ತಿಂಗಳು, ನವಂಬರ್ ಅಂದರೆ 9ನೇ ತಿಂಗಳು, ಡಿಸ್ ಅಂದರೆ 10ನೇ ತಿಂಗಳು. ಅದಕ್ಕೆ ಆ ರೀತಿಯಾಗಿ ಹೆಸರಿದೆ. ಆದರೆ ಈ 10 ತಿಂಗಳ ಗಣನೆಗೆ ತೆಗೆದುಕೊಂಡು ಒಂದು ವರ್ಷವನ್ನು ರೋಮನ್ನರು ಮೊದಲು ರಚಿಸಿದರು. ಆದರೆ ಅದು ಋತುಗಳಿಗೆ ಹೊಂದಾಣಿಕೆ ಆಗದೆ ಇರೋದರಿಂದ 2 ಹೊಸ ತಿಂಗಳುಗಳು ಜನವರಿ ಮತ್ತು ಫೆಬ್ರವರಿಗಳನ್ನು ಸೇರಿಸಿದರು. ಆ ನಂತರ ಜನವರಿ ಮತ್ತು ಫೆಬ್ರವರಿಯನ್ನು ಮೊದಲನೇ 2 ತಿಂಗಳುಗಳಾಗಿ ಪರಿಗಣಿಸಿದರು. ಆಮೇಲೆ ಬಂದಂತಹ ಈ ರೋಮನ್ ಚಕ್ರವರ್ತಿ ಜೂಲಿಯಸ್ ಸೀಸರ್ ಕ್ಯಾಲೆಂಡರ್ನಲ್ಲಿ ಬದಲಾವಣೆಗಳನ್ನು ಮಾಡುವುದಕ್ಕೆ ತೀರ್ಮಾನಿಸಿದ. ಆ ಕ್ಯಾಲೆಂಡರ್ನಲ್ಲಿ ಜೂಲಿಯಸ್ ಸೀಸರ್ ಏನು ಬದಲಾವಣೆ ಮಾಡ್ದ ಅಂತಂದರೆ, ಪ್ರತಿ 4 ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ ಒಂದು ದಿನವನ್ನು ಹೆಚ್ಚಿಗೆ ಸೇರಿಸುವುದನ್ನು ಜಾರಿಗೆ ತಂದ. ಆಮೇಲೆ ಇಲ್ಲಿ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ದಿನಗಳು ಇಲ್ಲಿ ಏನು ತೋರಿಸಿದ್ದಾರೆ ಈ ರೀತಿಯಾಗಿ ಇತ್ತು. ಈಗ ಈ ಟೇಬಲ್ನಲ್ಲಿ ಕಾಣಿಸ್ತಾ ಇರೋದೇನಂತಂದರೆ ಜೂಲಿಯನ್ ಕ್ಯಾಲೆಂಡರ್ 45 BCಗಿಂತ ಹಿಂದಿದ್ದಂತಹ ಕ್ಯಾಲೆಂಡರು, 45 BC ನಂತರ ಬಂದಂತಹ ಜೂಲಿಯನ್ ಕ್ಯಾಲೆಂಡರ್ ಅಲ್ಲಿರುವಂತಹ ದಿನಗಳು ಅವುಗಳನ್ನು ಇಲ್ಲಿ ಕಂಪೇರ್ ಮಾಡಬಹುದು. ಈ ಮಾರ್ಟಿಯಸ್ ಅದನ್ನು ಮುಂದೆ ಹೆಸರು ಬಂದಿದ್ದು ಮಾರ್ಚ್ ಅಂತ, ಏಪ್ರಿಲಿಯಸ್ ಏಪ್ರಿಲ್ ಅಂತ ಹೆಸರು ಬಂತು. ಇದು ಜೂಲಿಯನ್ ಕ್ಯಾಲೆಂಡರ್, ಇದರಲ್ಲಿ ಈ ಥರ ದಿನಗಳಿದ್ವು. ನಂತರ ಸ್ವಲ್ಪ ಬದಲಾವಣೆಗೊಂಡಂತಹ ಕ್ಯಾಲೆಂಡರ್ ಇಲ್ಲಿ ಕೆಳಗೆ ತೋರಿಸಿರೋದು. ಇಲ್ಲಿ ಏನಾಯಿತು ಅಂತಂದರೆ ಈ ಒಂದು ಕ್ವಿಂಟಿಲಿಯಸ್ ಅನ್ನುವಂತಹ ತಿಂಗಳು ಅದನ್ನು ಜೂಲಿಯಸ್ ಸೀಸರ್ನ ಮರಣ ನಂತರ ಅವನ ಸ್ಮರಣಾರ್ಥವಾಗಿ ಜುಲೈ ಅಂತ ನಾಮಕರಣ ಮಾಡಿದರು. ಅಲ್ಲಿ 31 ದಿನ ಇತ್ತು. ನಂತರ ಬಂದಂತಹ ಚಕ್ರವರ್ತಿ ಅಗಸ್ಟಸ್ 1 ತಿಂಗಳಿಗೆ ತನ್ನ ಹೆಸರನ್ನು ಇಡಬೇಕು ಅಂತ ತೀರ್ಮಾನಿಸಿ ಈ ಸೆಕ್ಸ್ಟಿಲಿಯಸ್ ಅನ್ನುವಂತಹ ತಿಂಗಳಿಗೆ 31 ದಿನಗಳನ್ನು ಮಾಡಿ ಅದಕ್ಕೆ ತನ್ನ ಹೆಸರು ಅಗಸ್ಟ್ ಅಂತ ಇಟ್ಟ. ಈ 31 ದಿನವನ್ನು ಎಲ್ಲಿಂದ ತಗೊಂಡಿದ್ದು ಅಂತಂದರೆ ಇಲ್ಲೇನು 29 ಅಥವಾ 30 ದಿನ ಇತ್ತಲ್ಲ ಫೆಬ್ರವರಿಯಲ್ಲಿ, ಅದರಲ್ಲಿ 1 ದಿನವನ್ನು ಕಟ್ ಮಾಡಿ ಇಲ್ಲಿ ಹಾಕಿದರು. ಇಲ್ಲಿ ಹಾಕಿದಾಗ ಏನಾಯ್ತಂದರೆ ಆಗಸ್ಟು 31 ದಿನ, ಸೆಪ್ಟೆಂಬರ್ನು 31 ದಿನ ಆಯಿತು. ಅದನ್ನು ಸರಿಪಡಿಸೋದಕ್ಕೋಸ್ಕರ ಸೆಪ್ಟೆಂಬರನ್ನು 30 ಮಾಡಿದರು, ಅಕ್ಟೋಬರ್ 31 ಮಾಡಿದರು, ನವಂಬರನ್ನು 30 ಮಾಡಿದರು, ಡಿಸೆಂಬರನ್ನು 31 ಮಾಡಿದರು. ನಂತರ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಮುಂದೆ
ಬಹಳ ವರ್ಷಗಳ ನಂತರ, ಅಂದರೆ 1600 ವರ್ಷಗಳ ನಂತರ ಒಂದು ಸಮಸ್ಯೆ ತಲೆದೋರಿತು. ಏನಂತಂದರೆ, ಇವಾಗ ಮೊದಲೇ ಹೇಳಿದ ಹಾಗೆ 365 ಕಾಲ ದಿನ ಅಂತಂದರೆ ಒಂದು ವರ್ಷ, ಆದರೆ ಇದು ನಿಖರವಾದದ್ದಲ್ಲ. ನಿಖರವಾಗಿ ಒಂದು ವರ್ಷ ಅಂತಂದರೆ 365.2422 ದಿನಗಳು. ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಡಿಮೆ. ಎಷ್ಟು ಕಡಿಮೆ ಅಂತಂದರೆ, ಒಂದು ವರ್ಷಕ್ಕೆ 11 ನಿಮಿಷಗಳಷ್ಟು ಕಡಿಮೆ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಅದು ಸರಿಯಾಗಿ ಒಂದು ವರ್ಷ ಆಗುತ್ತೆ. ಆದರೆ ನಾವು 11 ನಿಮಿಷಗಳನ್ನು ಹೆಚ್ಚಿಗೆ ಗಣನೆಗೆ ತೆಗೆದುಕೊಳ್ತಿದ್ವಿ. ಈ 11 ನಿಮಿಷ ಒಂದು ವರ್ಷಕ್ಕೆ ಅಂದರೆ ಅಂಥ ಮಹಾನ್ ವ್ಯತ್ಯಾಸ ಅಲ್ಲ. ಒಂದು ವರ್ಷಕ್ಕೆ 11 ನಿಮಿಷ ಅಂತಂದರೆ 100 ವರ್ಷಕ್ಕೆ ಎಷ್ಟಾಯಿತು? 1100 ನಿಮಿಷ ಆಯಿತು. ಅಂದರೆ ಒಂದು 18 ಗಂಟೆ ಹೆಚ್ಚು ಕಡಿಮೆ. 18 ಗಂಟೆ ಅಂದರೆ ಒಂದು ದಿನಕ್ಕಿಂತ ಕಡಿಮೆ. ಅದೆಷ್ಟಕ್ಕೆ? 100 ವರ್ಷಕ್ಕೆ. ಹಾಗೆ 1600 ವರ್ಷ ಕಳೆದ ಮೇಲೆ ಆ ಒಂದು ದೋಷ ಎಷ್ಟಾಯಿತು ಅಂತಂದರೆ ಸುಮಾರು 10 ದಿನಗಳ ದೋಷ ಕಂಡು ಬಂತು. ಇದನ್ನು ಯಾವ ರೀತಿಯಾಗಿ ಕಂಡುಕೊಂಡ್ರು ಅಂತಂದರೆ, ಈ ಇಕ್ವಿನಾಕ್ಸ್ ಅಂತಾರೆ. ಇಕ್ವಿನಾಕ್ಸ್ ಅಂತಂದರೆ ಹಗಲು ಮತ್ತು ರಾತ್ರಿ ಎರಡು ಸಮಾನ ಕಾಲಾವಧಿಯನ್ನು ಹೊಂದಿದಂತಹ ದಿನಗಳು. ಆ ಸಂದರ್ಭದಲ್ಲಿ ಈ ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬವಾದಂತಹ ಈಸ್ಟರನ್ನು ಆಚರಣೆ ಮಾಡ್ತಾರೆ. ಈಸ್ಟರ್ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಬರುತ್ತೆ. ಇಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬ ಈಸ್ಟರನ್ನು ತಪ್ಪು ದಿನದಂದು ಆಚರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಅಂದರೆ ಅದಕ್ಕೆ ಕಾರಣ, ಇಲ್ಲಿ 10 ದಿನಗಳ ದೋಷ ಏನಾಗಿತ್ತಲ್ಲ, ಆ ದೋಷದ ಕಾರಣದಿಂದ 10 ದಿನಗಳ ವ್ಯತ್ಯಾಸ ಆಗ್ತಿತ್ತು ಈಸ್ಟರ್ಗೆ. ಈ 1582 ಅಕ್ಟೋಬರ್ 4 ಗುರುವಾರ, ಅದರ ಮಾರನೇ ದಿನವನ್ನು ಪೋಪ್ ಜಾನ್ ಗ್ರೆಗೋರಿ ಏನು ಮಾಡ್ದ ಅಂತಂದರೆ, ಅಕ್ಟೋಬರ್ 5 ಅಂತ ಘೋಷಣೆ ಮಾಡೋ ಬದಲು ಅಕ್ಟೋಬರ್ 15 ಅಂತ ಘೋಷಣೆಯನ್ನು ಮಾಡ್ದ. ಇದು ಒಂದು ಮಹತ್ವವಾದಂತಹ ನಿರ್ಧಾರ. ಅಲ್ಲಿಗೆ 10 ದಿನಗಳು ಕಟ್ಟಾದವು. 1600 ವರ್ಷ ಅಂದರೆ 16 ಶತಮಾನಗಳಿಂದ ಬಂದಂತಹ ಒಂದು ದೋಷ ಪರಿಹಾರ ಆಯಿತು. ಆ ನಂತರ ಈಸ್ಟರ್ ಸರಿಯಾದ ಸಮಯಕ್ಕೆ ಬರುವುದಕ್ಕೆ ಪ್ರಾರಂಭ ಆಯಿತು. ಈಗಲೂ ಸಹ ಈ 400 ವರ್ಷಗಳಾಗಿದೆ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಂದು. ಪ್ರಸ್ತುತ ನಾವು ಉಪಯೋಗಿಸ್ತಾ ಇರುವಂಥ ಕ್ಯಾಲೆಂಡರ್ ಗ್ರೆಗೋರಿಯನ್ ಕ್ಯಾಲೆಂಡರ್. ಈಗ 400 ವರ್ಷ ಆಗಿದೆ. ಈಗಲೂ ಒಂದೆರಡು ದಿನಗಳ ವ್ಯತ್ಯಾಸ ಇರುತ್ತೆ. ಅದನ್ನು ಯಾವಾಗ ಬದಲಾವಣೆ ಮಾಡ್ತಾರೆ ಅಂತ ನೋಡಬೇಕು. ಈಗ ಬದಲಾವಣೆ ಮಾಡೋಕ್ಕೆ ಹೋದರೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಆವಾಗ 1582 ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್ಪು, ಫೇಸ್ಬುಕ್ಕು ಇಷ್ಟೊಂದು ಬಳಕೆಯಲ್ಲಿ ಇರಲಿಲ್ಲ. ಆಮೇಲೆ ಮೀಡಿಯಾ ಸಹ ಇಷ್ಟು ಸ್ಟ್ರಾಂಗ್ ಇದ್ದಿದ್ದಿಲ್ಲ. ರಾಜಕೀಯದ ಪರಿಸ್ಥಿತಿ ಈ ಥರ ಇರಲಿಲ್ಲ. ಹೀಗಾಗಿ ಆವಾಗಿನ ಸಮಯದಲ್ಲಿ ಅಂದುಕೊಂಡಷ್ಟು ವಿರೋಧ ವ್ಯಕ್ತವಾಗಿ ಅಂದುಕೊಂಡಷ್ಟು ರೀತಿಯಲ್ಲಿ ಅದು ಆ ಒಂದು ಕೆಲಸ ನಿಲ್ಲಲಿಲ್ಲ. ಅದೇನೇ ಇರಲಿ, ಇಲ್ಲಿ ತನಕ ನಾವು ಒಂದು ವರ್ಷವನ್ನು ಅಳತೆ ಮಾಡೋದ್ರ ಬಗ್ಗೆ ಅಥವಾ ಒಂದು ತಿಂಗಳನ್ನು ಅಳತೆ ಮಾಡೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಸಣ್ಣ ಅವಧಿ ಅಂತಂದರೆ 1 ನಿಮಿಷ ಅಥವಾ 1 ಸೆಕೆಂಡನ್ನು ನಿಖರವಾಗಿ ಅಳಿಬೇಕಂತಂದರೆ ಗ್ರಹಗಳ ಚಲನೆಯನ್ನು ನೋಡಿ ಅಳೆಯುವುದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಕೃತಕವಾಗಿ ಯಾವುದಾದ್ರೂ ಸಾಧನಗಳನ್ನು ಅಭಿವೃದ್ಧಿಪಡಿಸಬೇಕಾಗತ್ತೆ. ಹೀಗೆ ಮೊತ್ತ ಮೊದಲನೇ ಬಾರಿ ಬಳಕೆಗೆ ಬಂದಂತಹ ಒಂದು ಸಾಧನ ಅಂತಂದರೆ ಸನ್ ಡಯಲ್, ಅಂದರೆ ಸೂರ್ಯನ ನೆರಳನ್ನು ಆಧರಿಸಿ ರಚನೆ ಮಾಡಿದಂತಹ ಒಂದು ಸಾಧನ. ಇದು ಕ್ರಿಸ್ತಪೂರ್ವ 3500 ಅಥವಾ ಅದಕ್ಕಿಂತ ಮುಂಚೆ ಈಜಿಪ್ಟ್ನಲ್ಲಿ ಬಹುಶಃ ರೂಪುಗೊಂಡಿರಬಹುದು. ಇದೇ ಮಾದರಿಯ ಇನ್ನೊಂದು ಸಾಧನ ಜಂತರ್ ಮಂತರ್ನಲ್ಲಿದೆ. ಇದು ರಾಜ ಜೈಸಿಂಗ್ ಜೈಪುರದಲ್ಲಿ ಒಂದು ಕಟ್ಟಿಸಿದಂತಹ ಒಂದು ಕಟ್ಟಡ ಅಥವಾ ಸಾಧನ. ಈ ಸಾಧನವನ್ನು ಉಪಯೋಗಿಸಿಕೊಂಡು ಇಲ್ಲಿ ಸಮಯವನ್ನು ಅಳೆಯಬಹುದು. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಒಂದು ಮಾರ್ಕನ್ನು ಮಾಡಿರ್ತಾರೆ.
ಇಲ್ಲಿ ಬಂತಂದರೆ ಇಷ್ಟು ಈ ಸಮಯ, ಇಲ್ಲಿ ಬಂತಂದರೆ ಈ ಸಮಯ ಅಂತ. ಈ ಒಂದು ಸಾಧನವನ್ನು ಉಪಯೋಗಿಸಿಕೊಂಡು ಅರ್ಧ ಸೆಕೆಂಡ್ಗಳ ತನಕ ನಿಖರವಾಗಿ ಸಮಯವನ್ನು ಹೇಳಬಹುದು. ಇಲ್ಲಿ ಕಾಣಿಸ್ತಾ ಇರೋದು ಕ್ಯಾಂಡಲ್ ಕ್ಲಾಕ್ ಅಂತಾರೆ. ಇಲ್ಲಿ ಕ್ಯಾಂಡಲ್ ಉರಿಯೋದನ್ನು ಆಧರಿಸಿ ಇಲ್ಲಿ ಮಾರ್ಕ್ ಮಾಡಿರ್ತಾರೆ. ಈ ಮಾರ್ಕ್ ಇಲ್ಲಿಂದ ಇಲ್ಲಿಗೆ ಬಂತು ಅಂತಂದರೆ ಅದು ಯಾವುದೋ ಒಂದು ಘಟನೆಯಿಂದ ಒಂದು ಘಟನೆ ತನಕ ಇರುವಂತಹ ಕಾಲಾವಧಿ ಅಂತ ನಾವು ಪರಿಗಣಿಸಬಹುದು. ಇಲ್ಲಿ ಕಾಣ್ತಾ ಇರೋದು ವಾಟರ್ ಕ್ಲಾಕ್. ಇಲ್ಲಿ ನೀರು ಎಷ್ಟು ಖಾಲಿಯಾಗಿದೆ ಅನ್ನೋದನ್ನು ಆಧರಿಸಿ ಸಮಯವನ್ನು ಗುರುತು ಮಾಡಬಹುದು. ಇಲ್ಲಿ ಕಾಣ್ತಾ ಇರೋದು ಸ್ಯಾಂಡ್ ಗ್ಲಾಸ್, ಅಂದರೆ ಈ ಮರಳಿರುತ್ತಲ್ಲ, ಈ ಮರಳು ಕೆಲವು ಸಮಯದ ನಂತರ ಪೂರ್ಣವಾಗಿ ಕೆಳಗಿಳಿಯುತ್ತೆ. ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಂತಹದ್ದು. ಈ ಸ್ಯಾಂಡ್ ಗ್ಲಾಸ್ ಏನಿದೆಯಲ್ಲ, ಇದು ಯಾಂತ್ರಿಕ ಗಡಿಯಾರಗಳು ಬರುವುದಕ್ಕಿಂತ ಮೊದಲು ಈ ಸ್ಯಾಂಡ್ ಗ್ಲಾಸ್ಗಳೇ ಬಹಳ ಹೆಚ್ಚು ಉಪಯೋಗ ಆಗ್ತಿತ್ತು. ಹೆಚ್ಚಾಗಿ ಈ ಸಮುದ್ರಯಾನ ಮಾಡುವಾಗ ಸಮಯವನ್ನು ಲೆಕ್ಕ ಹಾಕುವುದಕ್ಕೋಸ್ಕರ ಈ ಸ್ಯಾಂಡ್ ಗ್ಲಾಸ್ಗಳನ್ನು ಬಳಸ್ತಿದ್ರು. ಈಗಲೂ ಸಹ ಇಂಗ್ಲೀಷ್ನಲ್ಲಿ ಟೈಮ್ ಆಗ್ತಾ ಇದೆ ಅನ್ನೋದಕ್ಕೆ ಸೈನ್ಸ್ ಆಫ್ ಟೈಮ್ ಆರ್ ರನ್ನಿಂಗ್ ಔಟ್ ಅಂತ ಹೇಳ್ತಾರೆ. ಇದರ ನಂತರ ಬಂದಿದ್ದು ಯಾಂತ್ರಿಕ ಗಡಿಯಾರಗಳು. ಇಲ್ಲಿ ಮೊದಲು ಬಂದಿದ್ದು ಲೋಲಕ ಗಡಿಯಾರ. ಈ ಪೆಂಡುಲಮ್ ಲೋಲಕ ಏನಿದೆಯಲ್ಲ, ಇದು ಅಲ್ಲಾಡ್ತಾ ಇತ್ತು ಅಂತಂದರೆ ಅದರ ಒಂದು ಫ್ರೀಕ್ವೆನ್ಸಿ, ಅದರ ಒಂದು ಆವರ್ತ ಅಂದರೆ ಅಥವಾ ಅದರ ಒಂದು ಅವಧಿ, ಒಂದು ಆಂದೋಲನ ಪರಿಪೂರ್ಣಗೊಳ್ಳಲು ಬೇಕಾದಂತಹ ಸಮಯ ನಿರ್ದಿಷ್ಟವಾಗಿರುತ್ತೆ. ಅದಕ್ಕೆ ಒಂದು ನಿರ್ದಿಷ್ಟವಾದ ಫ್ರೀಕ್ವೆನ್ಸಿ ಅಥವಾ ನಿರ್ದಿಷ್ಟವಾದ ಆವರ್ತನ ಅಥವಾ ನಿರ್ದಿಷ್ಟವಾದ ಕಾಲಾವಧಿ ಇರುತ್ತೆ. ಈ ಒಂದು ತತ್ವವನ್ನು ಆಧರಿಸಿ ರಚನೆಯಾಗಿದ್ದು ಲೋಲಕ ಗಡಿಯಾರ. ಈ ಲೋಲಕ ಗಡಿಯಾರದಲ್ಲಿ ಸಮಸ್ಯೆ ಏನಂತಂದರೆ ಅದನ್ನು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆವಿಷ್ಕಾರವಾಗಿದ್ದು ಈ ರೀತಿಯ ಸ್ಪ್ರಿಂಗ್ ಗಡಿಯಾರಗಳು. ಈ ಸ್ಪ್ರಿಂಗ್ ಗಡಿಯಾರವನ್ನು ಕಂಡುಹಿಡಿದು ಪೀಟರ್ ಪಿಲೆ ಕಾಯಿಲ್ ಅಂತ. ಇದಾದ ನಂತರ ಇನ್ನೂ ನಿಖರವಾಗಿ ಸಮಯವನ್ನು ಅಳೆಯುವುದಕ್ಕೆ, ಅಂದರೆ ಒಂದು ಸೆಕೆಂಡ್ನಲ್ಲಿ ಹಲವಾರು ಭಾಗಗಳನ್ನಾಗಿ ಮಾಡಿ ಆ ಒಂದು ಭಾಗವನ್ನು ನಿಖರವಾಗಿ ಅಳೆಯುವುದಕ್ಕೋಸ್ಕರ ಬಳಕೆಗೆ ಬಂದಿದ್ದು ಎಲೆಕ್ಟ್ರಾನಿಕ್ ಗಡಿಯಾರ. ಈ ಎಲೆಕ್ಟ್ರಾನಿಕ್ ಗಡಿಯಾರದಲ್ಲಿ ಪಿಜೋಎಲೆಕ್ಟ್ರಿಕ್ ಮಟೀರಿಯಲ್ ಅಂತ ಯೂಸ್ ಮಾಡ್ತಾರೆ. ಪಿಜೋಎಲೆಕ್ಟ್ರಿಕ್ ಮಟೀರಿಯಲ್ ಅಂತಂದರೆ ಈ ಕ್ವಾರ್ಟ್ಸ್ ಕ್ರಿಸ್ಟಲ್ ಏನಿದೆಯಲ್ಲ, ಅದಕ್ಕೆ ವಿದ್ಯುತ್ತನ್ನು ಹರಿಸಿದಾಗ ಸುಮಾರು 1 ಸೆಕೆಂಡ್ಗೆ 1 ಕೋಟಿ ಸಲ ಕಂಪಿಸುತ್ತೆ. ಆ ಕಂಪನದ ಆಧಾರದ ಮೇಲೆ ಈ ಗಡಿಯಾರವನ್ನು ರಚನೆ ಮಾಡಿರ್ತಾರೆ. ಇದಾದ ನಂತರ ಬಂದಿದ್ದು ಅಣುಗಡಿಯಾರ. ಈಗ ನಾವು ನಮ್ಮ ಜೀವನವನ್ನು ನಡೆಸುವುದಕ್ಕೆ 1 ಸೆಕೆಂಡ್ ನಿಖರವಾಗಿ ಸಮಯವನ್ನು ಅಳತೆ ಮಾಡುವಂತಹ ಸಾಧನ ಇದ್ದರೆ ಸಾಕು, ಅದೇ ಜಾಸ್ತಿ ಆಯಿತು. ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಂತೆ ಅತೀ ನಿಖರವಾಗಿ ಸಮಯವನ್ನು ಅಳೆಯುವಂತಹ ಗಡಿಯಾರಗಳ ಅವಶ್ಯಕತೆ ಇತ್ತು. ಆ ಅವಶ್ಯಕತೆಯನ್ನು ಪೂರೈಸುವುದಕ್ಕೋಸ್ಕರ ಅಣುಗಡಿಯಾರವನ್ನು ತಯಾರು ಮಾಡಿದರು. ಈ ಅಣುಗಡಿಯಾರದಲ್ಲಿ ಸೀಸಿಯಂ ಎನ್ನುವಂತಹ ಧಾತುವನ್ನು ಉಪಯೋಗಿಸ್ತಾರೆ. ಸೀಸಿಯಂ ಅಂತಂದರೆ ಅದರ ಅಣುಸಂಖ್ಯೆ ಬಹುಶಃ 55. ಈ ಒಂದು ಅಣುವಿನ ಸ್ಪೆಕ್ಟ್ರಮ್ ರೋಹಿತದಲ್ಲಿ ಬರುವಂತಹ ಒಂದು ನಿರ್ದಿಷ್ಟ ಅಲೆ ಈ ಒಂದು ಫ್ರೀಕ್ವೆನ್ಸಿಯನ್ನು ಹೊಂದಿರುತ್ತೆ. ಅಂದರೆ ಎಷ್ಟಿದು, 919,26,31,770 cycles per second. ಅಂದರೆ ಈ ಒಂದು ನಿರ್ದಿಷ್ಟವಾದ ಅಲೆ, ಈ ಇಲ್ಲಿ ನಂಬರ್ ಇದೆಯಲ್ಲ, ಇಷ್ಟು ಸೈಕಲ್ಗಳನ್ನು ಹೊಂದಿರುತ್ತೆ 1 ಸೆಕೆಂಡಿಗೆ. ಆಮೇಲೆ 1 ಸೆಕೆಂಡನ್ನು SI ಮಾನದಲ್ಲಿ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅಂತಂದರೆ ಸೀಸಿಯಂ ಧಾತುವಿನ ರೋಹಿತದಲ್ಲಿನ ಒಂದು ನಿರ್ದಿಷ್ಟವಾದ ಒಂದು ಅಲೆ ಏನಿದೆಯಲ್ಲ, ಅದು ಇಷ್ಟು ಇಲ್ಲಿ ಏನು ನಂಬರ್ ಕಾಣ್ತಿದ್ದಿಲ್ಲ, ಅಷ್ಟು ಸೈಕಲನ್ನು ಕಂಪ್ಲೀಟ್ ಮಾಡಿದಾಗ ಆ ಒಂದು ಸಮಯನ 1 ಸೆಕೆಂಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ನಾವು ಈ ಸೀಸಿಯಂ ಅಣುಗಡಿಯಾರವನ್ನು ಉಪಯೋಗಿಸಿ 1.4 ಮಿಲಿಯನ್ ವರ್ಷಗಳ ಸತತವಾಗಿ ಉಪಯೋಗಿಸಿದರೂ ಸಹ
ಅದರಲ್ಲಿ ಉಂಟಾಗುವಂತಹ ದೋಷ ಕೇವಲ 1 ಸೆಕೆಂಡ್ಗಿಂತ ಕಡಿಮೆ ಇರುತ್ತೆ. ಅಷ್ಟು ನಿರ್ದಿಷ್ಟ ನಿಖರವಾಗಿ ಸಮಯವನ್ನು ಅಳೆಯುವಂತಹ ಗಡಿಯಾರ. ನಾವು ಈ ಅಣು ಗಡಿಯಾರವನ್ನು ಉಪಯೋಗಿಸಿಕೊಂಡು ಸರಿಯಾದ ಸಮಯವನ್ನು ಕಂಡುಕೊಳ್ಳಬಹುದು. ಇಲ್ಲೇನು ಒಂದು ಲಿಂಕ್ ಕಾಣ್ತಾ ಇದೆಯಲ್ಲ, ಈ ಲಿಂಕ್ ಈ ಒಂದು ವೆಬ್ ಅಡ್ರೆಸ್ ಏನಿದೆಯಲ್ಲ ಅಲ್ಲಿ ಹೋದರೆ ನಾವು ಅತೀ ನಿಖರವಾಗಿ ಸಮಯವನ್ನು ಕಂಡುಕೊಳ್ಳಬಹುದು. ಆದರೆ ಈ ಇಂಟರ್ನೆಟ್ ಟೈಮಿಂಗು, ಈ ನೆಟ್ ಸ್ಪೀಡು ಮತ್ತು ಬೇರೆ ಬೇರೆ ಟೈಮ್ ಝೋನ್ಗಳು ಅವನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇರಲಿ, ಇಲ್ಲಿ ತನಕ ಬಹುಶಃ ತಾವೆಲ್ಲ ಈ ಕಾಲದ ಅಳತೆ ಮತ್ತು ಕಾಲದ ಇತಿಹಾಸದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರ ಅಂತ ಭಾವಿಸಿದ್ದೀನಿ. ನಾನು ಇಲ್ಲಿ ತಿಳಿಸಿರುವಂತಹ ಎಲ್ಲ ಒಂದು ಮಾಹಿತಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ರಚಿಸಿದಂತಹ ಅಳತೆ ಮತ್ತು ಪರಿವರ್ತನೆ ಶಿಕ್ಷಕರ ಸಾಮರ್ಥ್ಯಾಭಿವೃದ್ಧಿ ಕೈಪಿಡಿಯಿಂದ ತೆಗೆದುಕೊಂಡಿದ್ದೀನಿ. ಹಾಗೂ ಇಲ್ಲಿ ಬಳಸಿದಂತಹ ಚಿತ್ರಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಇಲ್ಲಿ ತನಕ ಈ ಒಂದು ಅಳತೆ ಕಾಲದ ಅಳತೆ ಮತ್ತು ಕಾಲದ ಇತಿಹಾಸದ ಒಂದು ವಿಡಿಯೋವನ್ನು ಇಲ್ಲಿ ತನಕ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.